ನಟ ಪ್ರಭಾಸ್ ತಮ್ಮ ಮುಂದಿನ ಸಿನಿಮಾದ ಪ್ರಚಾರಕ್ಕಾಗಿ ಬೆಂಗಳೂರಿನಲ್ಲಿ ಬಂದು ಮಾತನಾಡಿದ್ದಾರೆ. ಇದೇ ವೇಳೆಯಲ್ಲಿ ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿ ತೆರೆ ಕಾಣಲು ಸಿದ್ಧವಾಗಿರುವ ಅವರ ಸಾಹು ಚಿತ್ರದ ಬಗ್ಗೆಯಷ್ಟೇ ಮಾತನಾಡದೆ ಕನ್ನಡದ ಟಾಪ್ ನಟರಾದ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆಯೂ ಸಹ ಮಾತನಾಡಿದ್ದಾರೆ. ಇಷ್ಟಕ್ಕೂ ಈ ವೇಳೆಯಲ್ಲಿ ನಟ ಪ್ರಭಾಸ್ ಹೇಳಿದ್ದೇನು, ಅವರ ಮುಂದಿನ ಸಿನಿಮಾ ಕನ್ನಡದಲ್ಲಿಯೂ ಸಹ ರಿಲೀಸ್ ಆಗುವುದರ ಬಗ್ಗೆ ಏನು ಹೇಳಿದ್ದಾರೆ, ಯಶ್ ಹಾಗೂ ಪುನೀತ್ ಬಗ್ಗೆ ಏನು ಹೇಳಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಯಶ್ ಪುನೀತ್ ಹಾಗೂ ಪ್ರಭಾಸ್ ರವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹೌದು, ನಟ ಪ್ರಭಾಸ್ ರವರ ಸಾಹೋ ಸಿನಿಮಾ ಭಾರೀ ನಿರೀಕ್ಷೆಯನ್ನ ಮೂಡಿಸಿದ್ದು ಇದೇ ತಿಂಗಳ 30ನೇ ತಾರೀಕಿನಂದು ವಿಶ್ವದಾದ್ಯಂತ ತೆರೆ ಕಾಣುತ್ತಿದೆ. ಈಗಾಗಲೇ ಕನ್ನಡದ KGF, ಕುರುಕ್ಷೇತ್ರ ಹಾಗೂ ಪೈಲ್ವಾನ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ಭಾರತದ 5 ಭಾಷೆಗಳಲ್ಲಿ ತೆರೆ ಕಾಣುತ್ತಿದ್ದು ನಟ ಪ್ರಭಾಸ್ ರವರ ಸಾಹೋ ಸಿನಿಮಾ ಕೂಡ ಕನ್ನಡದಲ್ಲಿ ತೆರೆ ಕಾಣದೇ ಇರುವುದು ಕೆಲವರಿಗೆ ಬೇಸರವನ್ನ ಮೂಡಿಸಿದೆ. ಇದೇ ವೇಳೆ ತಮ್ಮ ಸಿನಿಮಾ ಪ್ರಚಾರದ ಕಾರ್ಯಕ್ಕಾಗಿ ಬೆಂಗಳೂರಿಗೆ ಬಂದಿದ್ದ ನಟ ಪ್ರಭಾಸ್ ಅವರು ಇತ್ತೀಚೆಗೆ ಕನ್ನಡ ಸಿನಿಮಾಗಳು ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿವೆ, ನನಗೆ ಕನ್ನಡ ಭಾಷೆ ಅಂದ್ರೆ ಬಹಳ ಇಷ್ಟ, ನಮ್ಮ ಸಾಹು ಸಿನಿಮಾವನ್ನು ಕೂಡ ಕನ್ನಡದಲ್ಲಿಯೂ ರಿಲೀಸ್ ಮಾಡಬೇಕಿತ್ತು, ಆದರೆ ಸಿನಿಮಾವನ್ನ ಶುರು ಮಾಡಿದಾಗ ಆ ರೀತಿಯ ಯೋಚನೆಗಳನ್ನ ಮಾಡಿರಲಿಲ್ಲ, ಈ ಒಂದು ಕಾರಣಕ್ಕಾಗಿ ಕನ್ನಡದಲ್ಲಿ ಬಿಡುಗಡೆಯಾಗುತ್ತಿಲ್ಲ, ನನ್ನ ಮುಂದಿನ ಸಿನಿಮಾಗಳನ್ನ ಖಂಡಿತವಾಗಿಯೂ ಕನ್ನಡದಲ್ಲಿ ರಿಲೀಸ್ ಮಾಡೇ ಮಾಡುತ್ತೇನೆ, ಇತ್ತೀಚೆಗೆ ಕನ್ನಡದ KGF ಹಾಗೂ ರಾಜಕುಮಾರ ಚಿತ್ರಗಳನ್ನ ನೋಡಿದ್ದೇನೆ, ನಿಜಕ್ಕೂ ಸಿನಿಮಾಗಳು ತುಂಬಾ ಅದ್ಭುತವಾಗಿ ಮೂಡಿ ಬಂದಿವೆ, ಅದರಲ್ಲಿಯೂ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಂದರೆ ನನಗೆ ಅಚ್ಚುಮೆಚ್ಚು, ಅವರ ಆಕ್ಟಿಂಗ್ ಅನ್ನ ನಾನು ತುಂಬಾ ಚೆನ್ನಾಗಿ ಇಷ್ಟಪಡುತ್ತೇನೆ, ಅಷ್ಟು ಅದ್ಭುತವಾಗಿ ಅವರು ನಟಿಸುತ್ತಾರೆ. ಕನ್ನಡದಲ್ಲಿ ನನಗೆ ಆಲ್ ಟೈಮ್ ಫೇವರೇಟ್ ಸಿನಿಮಾ ಎಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವ ಭಕ್ತ ಪ್ರಹ್ಲಾದ ಸಿನಿಮಾ. ನಿಜಕ್ಕೂ ರಾಜ್ಕುಮಾರ್ ಅವರು ವಿಶ್ವ ಕಂಡ ಅತ್ಯದ್ಭುತ ನಟ. ಸಾಹೋ ಕನ್ನಡದಲ್ಲಿ ರಿಲೀಸ್ ಆಗುತ್ತಿಲ್ಲ ಎನ್ನುವುದಕ್ಕೆ ಎಲ್ಲರಲ್ಲೂ ಕ್ಷಮೆ ಕೇಳುತ್ತೇನೆ, ನನ್ನ ಮುಂದಿನ ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಮಾಡೇ ಮಾಡುತ್ತೇನೆ ಎಂದು ಪ್ರಭಾಸ್ ಕನ್ನಡಿಗರನ್ನ ಕೇಳಿಕೊಂಡಿದ್ದಾರೆ. ಇನ್ನು ರಾಜ್ಕುಮಾರ್, ಯಶ್, ಪುನೀತ್ ರಾಜ್ಕುಮಾರ್ ಬಗ್ಗೆ ನಟ ಪ್ರಭಾಸ್ ಈ ರೀತಿ ಹೇಳಿರುವುದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಷಯವನ್ನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.